ಸ್ಯಾಂಡಲ್ವುಡ್ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕೆ ಭರ್ಜರಿಯಾಗಿ ನಡೆಯುತ್ತಿದೆ. ಟಗರು ಖ್ಯಾತಿಯ ಡಾಲಿ ಧನಂಜಯ್ ಹಾಗೂ ಅಪ್ಪು ಅವರಿಗೆ ವಾರ್ ಶುರುವಾಗಿದ್ಯಂತೆ. ಅಂದ್ರೆ ಯುವರತ್ನ ಚಿತ್ರದಲ್ಲಿ ಡಾಲಿ ಹಾಗೂ ಅಪ್ಪು ಇಬ್ಬರು ಬಾಕ್ಸಿಂಗ್ ಸೀನ್ ಒಂದರಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರದ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರು ಯುವರತ್ನ ಚಿತ್ರದ ಶೂಟಿಂಗ್ನ ಕೆಲ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಕೇಳಿ ಬಂದಿರುವ ಅಪ್ಡೇಟ್ಸ್ ಪ್ರಕಾರ ಯುವರತ್ನ ಚಿತ್ರದ ಸಾಹಸ ದೃಶ್ಯದ ಚಿತ್ರೀಕರಣ ಭರದಿಂದ ಸಾಗ್ತಿದೆ. ಪುನೀತ್ ರಾಜ್ಕುಮಾರ್ ಮತ್ತು ಧನಂಜಯ್ ನಡುವೆ ಫೈಟ್ ಆಗುತ್ತಿದ್ದು ಬಾಕ್ಸಿಂಗ್ ಕೋರ್ಟ್ನಲ್ಲಿ ಅಪ್ಪು ಮತ್ತು ಡಾಲಿ ಹೊಡೆದಾಟ ನಡೆಸಲಿದ್ದಾರೆ. ಸಿನಿಮಾದ ಪ್ರಮುಖ ಸನ್ನಿವೇಶಗಳಲ್ಲಿ ಈ ಬಾಕ್ಸಿಂಗ್ ಸೀನ್ ಕೂಡ ಒಂದಾಗಿದ್ದು ಸಿನಿಮಾದ ಹೈಲೈಟ್ ಸೀನ್ ಆಗಿದ್ಯಂತೆ. ಇನ್ನು ಈ ಚಿತ್ರದಲ್ಲಿ ಧನಂಜಯ್ ಸ್ಟೈಲಿಶ್ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಟಗರು ಹಾಗೂ ಯಜಮಾನ ನಂತರ ಖಳನಾಯಕನಾಗಿ ಡಾಲಿ ಯುವರತ್ನ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಪುನೀತ್ ಹಾಗೂ ಧನಂಜಯ್ ನಡುವಿನ ಈ ಸಾಹಸ ದೃಶ್ಯದ ಮೇಲೆ ಅಭಿಮಾನಿಗಳಲ್ಲಿ ಹೆಚ್ಚು ನಿರೀಕ್ಷೆ ಹುಟ್ಟುಹಾಕಿದೆ. ಈ ಹಿಂದೆ ಅಣ್ಣ ಬಾಂಡ್ ಸಿನಿಮಾದಲ್ಲಿ ಕೂಡ ಪುನೀತ್ ಬಾಕ್ಸಿಂಗ್ ಮಾಡಿದ್ದು ವಿಭಿನ್ನವಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ರು. ಅದಕ್ಕೂ ಹಿಂದೆ ಮೌರ್ಯ ಸಿನಿಮಾದಲ್ಲಿಯೂ ಬಾಕ್ಸಿಂಗ್ ಕೋರ್ಟ್ನಲ್ಲಿ ಪುನೀತ್ ಫೈಟ್ ಮಾಡಿದ್ರು. ಯುವರತ್ನದಲ್ಲಿ ಕಾಲೇಜ್ ಹುಡುಗನ ಗೆಟಪ್ನಲ್ಲಿ ಕಾಣಿಸಿಕೊಳ್ತಿರುವ ಪುನೀತ್ ಬಾಕ್ಸಿಂಗ್ ಕೋರ್ಟ್ಗೆ ಯಾಕೆ ಬರ್ತಾರೆ ಎನ್ನುವ ಕುತೂಹಲ ಮೂಡಿದ್ದು ಅಪ್ಪುಗೂ ಬಾಕ್ಸಿಂಗ್ಗೂ ಏನಾದರೂ ನಂಟು ಇದೆಯಾ ಅಂತ ಇದೀಗ ಎಲ್ಲರಲ್ಲೂ ಡೌಟ್ ಕ್ರಿಯೇಟ್ ಆಗ್ತಿದೆ. ಇನ್ನು ಯುವರತ್ನ ಸಿನಿಮಾದಲ್ಲಿ ಅಪ್ಪುಗೆ ನಾಯಕಿಯಾಗಿ ಸೈಯೇಶ ಕಾಣಿಸಿಕೊಳ್ತಿದ್ದಾರೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.